मारुति ध्यान निरतम भक्त संकटनाशकम् ब्रह्मनिष्ठं सदा वंदे बिंदुमाधव सद्गुरुं। ಹೊರನಾಡಿನಲ್ಲಿ ಮಾತಾ ಅನ್ನಪೂರ್ಣೇಶ್ವರಿ ದರ್ಶನವಿತ್ತು, ಬೆಲಗೂರಲ್ಲಿ ನೆಲೆಸುವೆನೆಂದು ಅಭಯವಿತ್ತದ್ದು. ಒಮ್ಮೆ ಅನ್ನಪೂರ್ಣೇಶ್ವರಿ ದರ್ಶನ ಮಾಡಬೇಕೆಂಬ ಹೆಬ್ಬಯಕೆ ಗುರುಗಳಲ್ಲಿ ಉದಯಿಸಿತು. ಮರುದಿನವೇ ಶಿವಗುರು ಇರುವಲ್ಲಿಗೆ ಬಂದು, ಅಣ್ಣ, ಹೊರನಾಡಿಗೆ ಹೋಗಬೇಕಿದೆ, ಎಲ್ಲ ವ್ಯವಸ್ಥೆ ಭಗವಂತ ಮಾಡ್ತಾನೆ, ಹೊರಡು ಎನ್ನುತ್ತಾ ಕೆಲ ನಿಮಿಷಗಳಲ್ಲೇ ಸಿದ್ಧರಾಗಿ ಹೊರನಾಡಿಗೆ ಹೋಗಲು ಕಡೂರಿಗೆ ಬಂದರು. ಕಡೂರಿನಲ್ಲಿ ಇವರಿಬ್ಬರಿಗೆ ಅನಿರೀಕ್ಷಿತವಾಗಿ ಗುರುಗಳ ಭಾವನವರಾದ ಶ್ರೀನಿವಾಸಯ್ಯನವರು ಸಿಕ್ಕಿದರು. ಅವರನ್ನು ಬಲವಂತದಿಂದ ಒಪ್ಪಿಸಿ ಇವರೊಂದಿಗೆ ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಕರೆದೊಯ್ದರು. ಅವರ ಮನೆಯವರು ಗಾಬರಿಯಾಗಬಾರದೆಂದು ಯಾರೊಂದಿಗೋ ಅವರು ಮನೆಗೆ ವಿಷಯ ಮುಟ್ಟಿಸುವ ವ್ಯವಸ್ಥೆ ಮಾಡಿದರು. ಶಿವಗುರುಗಳು ತಮ್ಮ ಪರಿಚಯಸ್ಥರೊಬ್ಬರಿಂದ ಹೋಗಿ ಬರಲು ಬೇಕಾದ ಹಣದ ವ್ಯವಸ್ಥೆ ಮಾಡಿಕೊಂಡಿದ್ದರು. ಅಂದು ಬೆಳಗಿನ ಉಪಹಾರ ಮುಗಿಸಿದವರು ಕಳಸ ತಲುಪಿ ಅಲ್ಲಿನ ಆನೆ ಗಣಪತಿಗೆ, ಕಳಸೇಶ್ವರನಿಗೆ ಪೂಜೆ ಸಲ್ಲಿಸಿ ಹೊರಡುವಾಗ ಒಂದು ಬಾಳೆಹಣ್ಣನ್ನು ಗುರುಗಳು ಎತ್ತಿಟ್ಟುಕೊಳ್ಳುತ್ತಾ, ಇದಕ್ಕೊಬ್ಬ ಗಿರಾಕಿ ಕೆಳಗಡೆ ಮೆಟ್ಟಿಲ ಬಳಿ ಕಾಯುತ್ತಿದ್ದಾನೆ ಎಂದು ಮೆಟ್ಟಿಲು ಇಳಿಯಲು ಪ್ರಾರಂಭಿಸಿಯೇ ಬಿಟ್ಟರಂತೆ. ಅವರು ಹೇಳಿದ್ದಂತೆ ಅಲ್ಲಿದ್ದಂಥ ವ್ಯಕ್ತಿಯೊಬ್ಬ ಗುರುಗಳನ್ನು ಕಂಡವನೇ ಅವರ ಪಾದಕ್ಕೆರಗಲು ಅವನಿಗೆ ಆ ಬಾಳೆಹಣ್ಣನ್ನು ಕೊಟ್ಟು, ನೇರವಾಗಿ ಊರಿಗೆ ಹೋಗು, ಬಹಳ ದಿನದಿಂದ ನಿನಗೆ ಕಾಯ್ತಿದ್ದಾರೆ ಎಂದು ಹೇಳಿ ಅಲ್ಲಿಂದ ಹೊರನಾಡಿನ ಕಡೆ ಹೆಜ್ಜೆ ಹಾಕಿದರು. ಅವರಿವರನ್ನು ಕೇಳುತ್ತಾ ಭದ್ರಾ ನದಿಯನ್ನು ದಾಟಿಕೊಂಡು ಕೊನೆಗೆ ಆ ನದಿಯಲ್ಲೇ ಮುಳುಗು ಹಾಕಿ ಅಮ್ಮನವರ ದರ್ಶನವಾಗದೆ ಒಂದು ಹನಿ ನೀರು ಕೂಡ ಕುಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಗುರುಗಳು, ಶಿವಗುರು ಹಾಗೂ ಅವರ ಭಾವನವರೊಂದಿಗೆ ಹೊರನಾಡು ತಲುಪುವಾಗ ಮಧ್ಯಾಹ್ನ 2-3 ಗಂಟೆಯಾಗಿತ್ತು. ಆಗಿನ್ನೂ ನೂತನ ದೇವಸ್ಥಾನ ಪೂರ್ಣವಾಗಿ ಹೊಸ ಶಿಲಾಮೂರ್ತಿಯನ್ನು ಸ್ಥಾಪಿಸಿದ್ದರು. ಇವರು ಪ್ರವೇಶಿಸುವ ವೇಳೆಗೆ ಬಾಗಿಲುಗಳನ್ನು ಮುಚ್ಚಿದ್ದರು. ಕಚೇರಿಯ ಬಳಿ ಸಾಗಿ ಇದ್ದಂತ ಮಹಾಶಯನೊಂದಿಗೆ ವಿಚಾರ ತಿಳಿಸಿದಾಗ ಕೋಣೆಯನ್ನು ತೋರಿಸಿ ಅದರ ಚಾವಿ ಇತ್ತು, ಅಲ್ಲೇ ಉಳಿಯಲು ತಿಳಿಸಿದ. ಇವರು ಕೋಣೆಯಲ್ಲಿ ಒಯ್ದಿದ್ದ ಕೈಚೀಲಗಳನ್ನಿಟ್ಟು ತಾಯಿ ಅನ್ನಪೂರ್ಣೇಶ್ವರಿ ದರ್ಶನದ ವೇಳೆಯನ್ನು ತಿಳಿಯಲು ದೇವಸ್ಥಾನದ ಮುಂದೆ ಬಂದಾಗ ಇವರ ಬಳಿ ಮಡಿ ಹೆಂಗಸರೊಬ್ಬರು ಬಂದರು. ಮುಖದಲ್ಲಿ ದೈವೀಕಳೆ, ಹಣೆಯಲ್ಲಿ ಕುಂಕುಮದೊಂದಿಗೆ ವಿಭೂತಿ, ಕಾಶಿ ಪೀತಾಂಬರ ಉಟ್ಟಂತೆ ಎನಿಸುತ್ತಿತ್ತು. ಆ ತಾಯಿಗೆ ನಮಿಸಬೇಕೆನ್ನುವ ಭಾವನೆ ಉದಯಿಸುವ ವೇಳೆಗೆ ಅವರು ಇವರನ್ನು ಉತ್ತರ ದಿಕ್ಕಿನ ಬಾಗಿಲಿನ ಮುಖಾಂತರ ಕರೆದೊಯ್ದು ಗರ್ಭಗುಡಿಯ ಬಾಗಿಲನ್ನು ತೆರೆದಿಟ್ಟರು. ಶಿವಗುರು ಹಾಗೂ ಶ್ರೀನಿವಾಸಯ್ಯನವರು ದೇವಿ ವಿಗ್ರಹ ನೋಡುವುದರಲ್ಲಿ ತನ್ಮಯರಾಗಿರುವಾಗ ಗುರುಗಳು, ಅಣ್ಣ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯನ್ನು ನೋಡಿದಿರಾ ಎಂದಾಗ ಶಿವಗುರುಗಳು ಎದುರುಗಿದ್ದ ಶಿಲಾಮೂರ್ತಿ ತೋರಿಸಿದರೆ, ಅಯ್ಯೋ ಹುಚ್ಚಪ್ಪ, ಇಲ್ಲಿಗೆ ನಮ್ಮನ್ನು ಕರೆತಂದವರೇ ಸಾಕ್ಷಾತ್ ಅಮ್ಮನವರು ಎಂದಾಗ ನಮಗಾದ ಆನಂದ ಅಷ್ಟಿಷ್ಟಲ್ಲ. ಬಿಂದು, ನೀನು ನಮ್ಮೊಂದಿಗಿದ್ದ ಕಾರಣ ನಮಗೂ ತಾಯಿಯ ದರ್ಶನ ಆಯಿತು ಎಂದಾಗ, ಎಲ್ಲ ಅವರವರು ಪಡೆದು ತಂದದ್ದು ಎಂದ ಗುರುಗಳು ತಾಯಿಯನ್ನು ಬೆಲಗೂರಿಗೆ ಬಂದು ನೆಲೆಸಬೇಕೆಂದು ಪ್ರಾರ್ಥಿಸಿ ಪ್ರಸಾದ ಕೇಳಿದೊಡನೆಯೇ ದೇವಿಯು ಪ್ರಸಾದ ಕರುಣಿಸಿದ್ದಳು. ಸಂತಸದಿಂದ, ಈಗ ಹೊಟ್ಟೆಗೇನಾದರೂ ಹಾಕೋಣ ಎನ್ನುತ್ತಾ ಅಲ್ಲಿ ವಿಚಾರಿಸಿದಾಗ ಏನೂ ದೊರೆಯದಿದ್ದ ಕಾರಣ ಕಡಲೆಪುರಿ ತರಲು ಹೋಗಿ, ಕಡಲೆಪುರಿ ತರಲು ಮನಸ್ಸಾಗದೆ ಬಾಳೆಹಣ್ಣಿನ ಅಂದರೆ
ಪುಟ್ಟ ಬಾಳೆಹಣ್ಣಿನ ಗೊನೆ ತಂದು ಹನುಮಪ್ಪನಿಗೆ ನೈವೇದ್ಯ ಮಾಡಿ ಹೊಟ್ಟೆ ತುಂಬ ಹಣ್ಣು ತಿಂದು ಮಲಗಿ ವಿಶ್ರಮಿಸಿದರು. ಸಂಜೆ ಅಮ್ಮನವರ ದರ್ಶನ ಮಾಡಿದ ನಂತರ ಗುರುಗಳು ಅವರಾಗೆ ಊಟಕ್ಕೆ ಕರೆದರೆ ಊಟ ಮಾಡೋಣ, ಇಲ್ಲ ಅಂದ್ರೆ ಕಡ್ಲೆಪುರಿನೇ ಗತಿ ಎಂದರು. ಆದರೆ ಅಲ್ಲಿನ ಮೇಲ್ವಿಚಾರಕರು ಇವರನ್ನು ಕರೆದು ಊಟಕ್ಕೆ ಬಡಿಸಿದರು. ಊಟ ಮಾಡಿ ಅಲ್ಲಿ ವಿಶ್ರಮಿಸಿ ಮರುದಿನ ಅವಲಕ್ಕಿ ಉಪಹಾರ ಮುಗಿಸಿ ಕಾಫಿ ಸೇವಿಸಿ ಅಲ್ಲಿಂದ ಕಳಸ ತಲುಪಿ ಅಲ್ಲಿಂದ ಮೂಡುಗರಿಗೆ ಬಸ್ನಲ್ಲಿ ಬಂದಿಳಿದರು. ಇವರು ಬಂದಿಳಿಯುವ ವೇಳೆಗೆ ಮಾಕೋನಹಳ್ಳಿಗೆ ಇದ್ದ ಬಸ್ಸು ಹೊರಟು ನಿಂತಿತ್ತು. ಏನು ಮಾಡುವುದೆಂದು ಚಿಂತಾಕ್ರಾಂತರಾಗಿ ಬಿಂದು ಏನು ಮಾಡುವುದು ಎಂದಾಗ ಹನುಮಪ್ಪ ಕಾರು ಕಳಿಸ್ತಾನೆ, ಯಾಕೆ ಯೋಚಿಸುತ್ತೀಯೇ ಎಂದು ಕೆಲ ನಿಮಿಷದಲ್ಲೇ ಚಿಕ್ಕಮಗಳೂರಿನಲ್ಲಿ ಕಾಂಪೌಂಡರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ನರಸಿಂಹಮೂರ್ತಿಯವರು ಕಾರೊಂದಿಗೆ ತಾವು ಕರೆತಂದಿದ್ದ ದಂಪತಿಗಳೊಂದಿಗೆ ಕಾರನ್ನು ನಿಲ್ಲಿಸಿ ಕಾರಿಂದ ಇಳಿದು ಗುರುಗಳಿಗೆ ನಮಿಸಿದರು. ಕಾರಲ್ಲಿ ಬಂದಿದ್ದ ಮಹಿಳೆ ಕಾರಿಂದ ಇಳಿದು ಗುರುಗಳಿಗೆ ನಮಿಸಿದರು. ನಂತರ ಎಲ್ಲರೂ ಶಿವಗುರುಗಳ ಊರನ್ನು ತಲುಪಿದರು. ಮರುದಿನ ನರಸಿಂಹಮೂರ್ತಿಯವರೊಂದಿಗೆ ಬಂದಿದ್ದಂತಹ ದಂಪತಿಗಳ ಕಷ್ಟಕ್ಕೆ ಪರಿಹಾರ ಸೂಚಿಸಿ ಕಳಿಸಿದ ನಂತರ ಬೆಲಗೂರನ್ನು ತಲುಪಿದರು. ಮೇಲೆ ತಿಳಿಸಿರುವಂತೆ ಶ್ರೀಮಾತೆ ಅನ್ನಪೂರ್ಣೇಶ್ವರಿ ದೇವಿಯ ಒಂದು ಅಂಶದ ಕಳೆ ಕಮಲಮ್ಮನವರಲ್ಲಿ ಆವಿರ್ಭವಿಸಿ ಬಂದ ಭಕ್ತರ ಊಟ ಉಪಚಾರ ವಿಚಾರಿಸುತ್ತಾ ಅನ್ನ ಸಂತರ್ಪಣೆಯ ಬಗ್ಗೆ ಗಮನವೀಯುತ್ತಿದ್ದರೆ ಅಮ್ಮನವರ ಕೃಪಾಶೀರ್ವಾದ ಶ್ರೀರಾಮ ಆಂಜನೇಯರ ಆಶೀರ್ವಾದದೊಂದಿಗೆ ಸ್ವಾಮೀಜಿಯವರಲ್ಲಿ ಪ್ರಕಟವಾಗಿ ಶ್ರೀಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ಬಂದ ಭಕ್ತರ ದುರಿತ ನಿವಾರಣೆಗೆ ಸಹಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದು ಭಕ್ತರ ಅನಿಸಿಕೆ. ಶ್ರೀ ಬಿಂದು ಮಾಧವ ಸದ್ಗುರುಂ ಶರಣಂ ಪ್ರಪದ್ಯೇ.